ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಯಾವ ಮಟ್ಟಿಗೆ ದಗದಗಿಸ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆಗೆ ಸಚಿವ ಮುನಿಯಪ್ಪ ಅಳಿಯನ ವಿರುದ್ಧ ಬಂಡಾಯದ ಬಾವುಟವನ್ನ ಹಾರಿಸ್ತಾ ಇದ್ದಾರೆ. ಐವರು ಶಾಸಕರಿಂದ ರಾಜೀನಾಮೆಯ ಬೆದರಿಕೆಯನ್ನ ಕೂಡ ಹಾಕಲಾಗಿದೆ. ಸ್ಪೀಕರ್ ಭೇಟಿಗೆ ಅನುಮತಿಯನ್ನ ಶಾಸಕರುಗಳು ಇಲ್ಲಿ ತನಕ ಪಡೆದಿಲ್ಲ. ಶಾಸಕರುಗಳು ಬೆದರಿಕೆಯ ತಂತ್ರಕ್ಕೆ ಹಾಗಾದ್ರೆ ಮೊರೆ ಹೋದ್ರ ಕಾಂಗ್ರೆಸ್ನ ಶಾಸಕರು? ಪೊಲಿಟಿಕಲ್ ಪ್ರೆಷರ್ ಬಿಲ್ಡ್ ಮಾಡೋದಕ್ಕೆ ಹೆಜ್ಜೆ ಇಟ್ರ ಕಾಂಗ್ರೆಸ್ನ ಶಾಸಕರುಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದ್ ರೀತಿ ಕೊನೆಯ ಅಸ್ತ್ರದ ರೀತಿ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರ? ಇದನ್ನ ಹೇಗ್ ಸರಿಪಡಿಸ್ತಾರೆ? ನಿಜವಾಗ್ಲೂ ಏನ್ ನಿಲುವು? ಆಮೇಲೆ ನಮ್ ಜೊತೆಗೆ ಆಗ್ಲೇ ಕಳೆದ ಬುಲೆಟಿನ್ ಅಲ್ಲಿ ನಾವು ನೋಡ್ತಾ ಇದ್ವಿ, ಶಾಸಕ ನಂಜೇಗೌಡ ಅವರು ಹೇಳ್ತಾ ಇದ್ರು, ನಾವು 3 ಅಥವಾ 4 ಗಂಟೆಗೆ ಮಂಗಳೂರಿನ ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡಿದೀವಿ, ಯುಟಿ ಕಾದರ್ ಅನ್ನ ಭೇಟಿ ಮಾಡ್ತೀವಿ ಅಂತ. ಬಟ್ ಇದೆಲ್ಲವೂ ಕೂಡ ಇನ್ ರಿಯಾಲಿಟಿ ಆಗುತ್ತಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸುಕೇಶ್, ಈಗ ಇದು ಕೇವಲ ಬೆದರಿಕೆಯ ತಂತ್ರಗಾರಿಕೆಯಾಗಿ ಉಳಿದು ಬಿಡುತ್ತಾ, ಕೊನೆಯ ಪ್ರಯತ್ನ ನಮ್ಮ ಕಡೆಯಿಂದ ಅನ್ನೋ ರೀತಿನಲ್ಲಿ ಇವರೆಲ್ಲ ಮಾಡ್ತಾ ಇದ್ದಾರಾ ಹೇಗೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ. ಸದ್ಯಕ್ಕಂತೂ ತಿಳಿದು ಬರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು MLCಗಳು ಸಭಾಪತಿಗಳ ಸಮಯಾವಕಾಶವನ್ನು ಕೇಳಿದ್ರು. 11:30 to 12 ಗಂಟೆಗೆ ಬನ್ನಿ ಅಂತ ಸಭಾಪತಿಗಳು ಕೂಡ ಅವಕಾಶವನ್ನು ಕೊಟ್ಟಿದ್ರು, ಆದ್ರೆ ಇಲ್ಲಿ ತನಕ ಅವ್ರು ಬಂದಿಲ್ಲ. ಇನ್ನೊಂದು ಕಡೆಗೆ ಸಚಿವ ಮುನಿಯಪ್ಪ ಅವರು ಒಂದೇ ವಿಚಾರವನ್ನು ಮೇಂಟೈನ್ ಮಾಡ್ತಾ ಇದಾರೆ. ಅದೇನು ಅಂತ ಹೇಳಿದ್ರೆ, ಎಲ್ಲರೂ ನನ್ನ ಜೊತೆಗೆ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಪಕ್ಷ ಸೂಚಿಸಿದವರಿಗೆ ಕೆಲಸ ಮಾಡೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಬಟ್ ರೆಬಲ್ ಆಗಿರುವಂತಹ ನಾಯಕರು ಮಾತ್ರ ಸಿನಾರಿಯೋ ಕಂಪ್ಲೀಟ್ಲಿ ಉಲ್ಟಾ ಇದೆ. ನಾವಂತೂ ಒಪ್ಪೋದಿಲ್ಲ, ಈ ಸಲ ಮುನಿಯಪ್ಪ ಅವರು ಸೂಚಿಸಿದ ಅಭ್ಯರ್ಥಿ ಟಿಕೆಟ್ ಕೊಟ್ರೆ ನಾವು ಒಪ್ಪಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ.